ಭಾರತ ಹಾಗೂ ಜಿಂಬಾಬ್ವೆ ನಡುವೆ ನಡೀತಾ ಇರುವಂತಹ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಮೊದಲ ಬ್ಯಾಟಿಂಗ್ ಅಂತೂ ಭರ್ಜರಿ ಇತ್ತು. ಅಭಿಷೇಕ್ ಶರ್ಮಾ ಭರ್ಜರಿ ಆಗಿರುವಂಥ ಸೆಂಚುರಿಯನ್ನು ಶತಕವನ್ನು ಬಾರಿಸಿದ್ದಾರೆ. ಸೊ ಇನ್ನೇನು ಪಂದ್ಯ ನಡೀತಾ ಇದೆ, ಈಗಾಗಲೇ ಏಳು ವಿಕೆಟನ್ನು ಕಳೆದುಕೊಂಡಿರುವಂಥದ್ದು 96-7 ಜಿಂಬಾಬ್ವೆ ಆಗಿದೆ. ಆಲ್ಮೋಸ್ಟ್ ಆಲ್ ಇಲ್ಲಿ ಈ ಸರಣಿ ಸಮಬಲ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಭಾರತ ಜಿಂಬಾಬ್ವೆ ನಡುವೆ ನಡೀತಾ ಇರುವಂಥ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಈಗ ಜಿಂಬಾಬ್ವೆ ಸೋಲಿನ ಸುಳಿಗೆ ಸಿಲುಕಿರುವಂಥದ್ದು. ಟೀಮ್ ಇಂಡಿಯಾ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 234 ರನ್ ಬೃಹತ್ ಕಲೆ ಹಾಕಿದೆ. ಮೊದಲು ಟಾಸ್ ಗೆದ್ದು, ಸೊ ಅದೇ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಯ್ಕೆ ಮಾಡಿಕೊಂಡಿದ್ರು. ಆರಂಭಿಕರಾಗಿ ಅಭಿಷೇಕ್ ಶರ್ಮಾ ಅವರು ಕೂಡ ಚೊಚ್ಚಲ ಶತಕವನ್ನು ಸಿಡಿಸಿದ್ದಾರೆ. ಮೊದಲ ಶತಕ ಕೇವಲ 46 ಬಾಲ್ಗಳಲ್ಲಿ 8 6 7 ಬೌಂಡರಿ ನೆರವಿನಿಂದ 100 ರನ್ ಬಾರಿಸಿರುವಂಥದ್ದು. ಅಂದರೆ ಐ ಪಿ ಎಲ್ನಲ್ಲಿ ಯಾವ ರೀತಿಯಾಗಿ ಆಡ್ತಿದ್ರಲ್ಲ ಅದೇ ಒಂದು ರನ್ ರೇಟನ್ನು ಮೇಂಟೈನ್ ಮಾಡಿದ್ದಾರೆ. ಇನ್ನು ಋತುರಾಜ್ ಗಾಯಕ್ವಾಡ 47 ಎಸೆತಗಳಲ್ಲಿ 77 ರನ್. ರಿಂಕು ಸಿಂಗ್ ಕೂಡ ಅದ್ಭುತವಾಗಿರುವಂಥ ಫಿನಿಶಿಂಗ್ ಕೊಟ್ಟರು. 22 ಎಸೆತದಲ್ಲಿ 48 ರನ್ ಬಾರಿಸಿದ್ದಾರೆ. ಈ ಮೂಲಕ ಟೀಮ್ ಇಂಡಿಯಾ 234 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿದೆ. ಈಗ ಅವರು ಕೂಡ ಆಡ್ತಿದ್ದಾರೆ. 14 ಓವರ್ ಆಗಿದೆ, 96 ರನ್ ಇದೆ, 7 ವಿಕೆಟ್ ಆಗಿದೆ. ಆಲ್ಮೋಸ್ಟ್ ಅಲ್ಲಿನ 36 ಬಾಲ್ಗೆ 139 ಬೇಕಾಗತ್ತೆ, ಅದು ಕಷ್ಟಕರ. ಸೊ ಹಾಗಾಗಿ ಇಲ್ಲಿ ಎರಡನೇ ಸಹಜವಾಗಿ ಈಗ ಎಸ್ 111 ಆಗಿದೆ ಇವಾಗ, ಅಂದರೆ ಅಪ್ಡೇಟನ್ನು ಹೇಳ್ತಾ ಇದ್ದೀವಿ. ಸೊ ಈಗ 7 ವಿಕೆಟ್ ಅಂತೂ ಕಳೆದುಕೊಂಡಿದೆ. ಪ್ರತಿ ಓವರ್ಗೆ 26ಕ್ಕಿಂತ ಹೆಚ್ಚು ರನ್ ಬೇಕಾಗುತ್ತೆ, ಅದು ಸಾಧ್ಯ ಅಲ್ವೇ ಅಲ್ಲ. ಸೊ ಹಾಗಾಗಿ ಇಲ್ಲಿ ಈ ಎರಡನೇ ಟಿ ಟ್ವೆಂಟಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಅವರು ಮೊದಲು ಗೆದ್ದರು. ಎರಡನೇ ಟಿ ಟ್ವೆಂಟಿ ಇಂಡಿಯಾ ಗೆಲ್ತಾ ಇರುವಂಥದ್ದು, ಹಾಗಾಗಿ ಈ ಸರಣಿ ಈಗ ಸದ್ಯಕ್ಕೆ ಸಮಬಲ ಆಗತ್ತೆ. ಸೊ ಇವತ್ತು ಭಾರತದ ಕಡೆಯಿಂದ ಅದ್ಭುತ ಪ್ರದರ್ಶನ ನೋಡಿ. ರಿಂಕು ಸಿಂಗ್ 218 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸ್ತಾರೆ. ಆರಂಭದಲ್ಲಿ ಅಭಿಷೇಕ್ ಶರ್ಮಾ 212 ಸ್ಟ್ರೈಕ್ ರೇಟಲ್ಲಿ ಬ್ಯಾಟನ್ನು ಬೀಸಿರುವಂಥದ್ದು. ಸೆಂಚುರಿ ಕೂಡ ಬಾರಿಸ್ತಾರೆ ಕೇವಲ 47 ಬಾಲ್ಗಳಲ್ಲಿ. ಏನು ನಮ್ಮ ಕಡೆಯಿಂದ ಬೌಲಿಂಗ್ ಅಂತೂ ಚೆನ್ನಾಗಿದೆ, ಯಾಕಂದರೆ ಕಳೆದ ಪಂದ್ಯದಲ್ಲಿ ಅನುಭವಿಸಿದ್ದಾರೆ ಯಾವ ರೀತಿಯಾಗಿ ಜಿಂಬಾಬ್ವೆ ಟೀಮ್ ಇಂಡಿಯಾಗೆ ಟಕ್ಕರ್ ಕೊಟ್ಟರು ಅಂತೇಳಿ. ಈಗಾಗಲೇ 7 ವಿಕೆಟ್ ಕಳೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸೊ ಈಗ ಭಾರತದ ಕಡೆಯಿಂದ ಮುಖೇಶ್ ಕುಮಾರ್ 2 ವಿಕೆಟನ್ನು ಪಡೆದುಕೊಂಡಿದ್ದಾರೆ. ಇನ್ನು ಆಯುಷ್ ಖಾನ್ ಬಾಲ್ ಚೆನ್ನಾಗಿ ಕೂಡ ಮಾಡಿದ್ದಾರೆ. 2 ಓವರಲ್ಲಿ 11 ರನ್ ಕೊಟ್ಟು 2 ವಿಕೆಟನ್ನು ಕಬಳಿಸಿದ್ದಾರೆ. ಇನ್ನು ವಾಷಿಂಗ್ಟನ್ ಸುಂದರ್ ಅವರು ಕೂಡ ಚೆನ್ನಾಗಿ ಬಾಲ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಆಲ್ ಇಲ್ಲಿ ಟೀಮ್ ಇಂಡಿಯಾ ಗೆಲ್ಲುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮೂರನೇ ಪಂದ್ಯ ಕುತೂಹಲ ಇರುತ್ತೆ, ಅಲ್ಲಿ ಮೂರನೇ ಪಂದ್ಯ ಯಾರು ಗೆಲ್ತಾರೆ, ಮೂರನೇ ಪಂದ್ಯವನ್ನು ಯಾರು ಗೆಲ್ತಾರಲ್ಲ ಅವರು ಎರಡನೇ ಪಂದ್ಯವನ್ನು ಸತತ ಗೆಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 5 ಪಂದ್ಯ ಇರುತ್ತೆ ಟಿ ಟ್ವೆಂಟಿ, ಅದರಲ್ಲಿ ಮೊದಲ ಪಂದ್ಯ ಜಿಂಬಾಬ್ವೆ ಗೆದ್ದಿದೆ. ಎರಡನೇ ಪಂದ್ಯ ಬಹುಶಃ ಇಲ್ಲಿ ಟೀಮ್ ಇಂಡಿಯಾ ಗೆಲ್ಲುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಬೇಕು, ಕಾದು ನೋಡಬೇಕು. ಅಂದರೆ ಇಲ್ಲಿ ಒಂದು ಇತಿಹಾಸ ದಾಖಲೆ ನಿರ್ಮಾಣ ಮಾಡಿರುವಂಥದ್ದು ಅಭಿಷೇಕ್ ಶರ್ಮಾ. ಮೊದಲ ಪಂದ್ಯದಲ್ಲಿ ಆ ರೀತಿ ಬ್ಯಾಟ್ ಬೀಸ್ತಾ ಇದ್ರು, ಬಟ್ ಅದು ಕನೆಕ್ಟ್ ಆಗಿರಲಿಲ್ಲ. ಎರಡನೇ ಪಂದ್ಯದಲ್ಲಿ ತಮ್ಮ ಸಾಮರ್ಥ್ಯ ಏನು ಅಂತ ತೋರಿಸಿಕೊಟ್ಟಿದ್ದಾರೆ. ಯುವ ಪಡೆ ಇರುವಂಥದ್ದು ಈ ಬಾರಿ ಜಿಂಬಾಬ್ವೆ ವಿರುದ್ಧ ಎಲ್ಲರೂ ಕೂಡ ಯುವಕರಿದ್ದಾರೆ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ಆಡಿದವರು ಇಲ್ಲವೇ ಇಲ್ಲ. ಸೊ ಹಂಗಾಗಿ ಯುವಕರಿಗೆ ಒಂದು ಒಳ್ಳೆಯ ಅವಕಾಶ ಈ ಒಂದು ಸರಣಿಯನ್ನು ಗೆಲ್ಲೋದಕ್ಕೆ. ಈಗ ಎರಡು ಟೀಮ್ ಒಂದೊಂದು ಗೆದ್ದಿರುವಂಥದ್ದು, ಮೂರು ಉಳಿದಿದೆ, ಅದರಲ್ಲಿ 2 ಗೆಲ್ಲಬೇಕು, ಅದು ಕುತೂಹಲ ಇರುವಂಥದ್ದು. ಕೇವಲ 2 ವಿಕೆಟ್ನ ಕಳೆದುಕೊಂಡಿರುವಂಥ ಭಾರತ ಭರ್ಜರಿ ಆಗಿರುವಂಥ ಟಾರ್ಗೆಟ್ ಕೊಟ್ಟಿರುವಂಥದ್ದು. ಅವ್ರ ಕಡೆಯಿಂದ ಏನು ಅಷ್ಟೊಂದು ಬೌಲಿಂಗ್ ಪ್ರದರ್ಶನ ಏನು ಬರಲಿಲ್ಲ, ಯಾಕಂದರೆ ಶುಭ್ಮನ್ ಗಿಲ್ ಆರಂಭದಲ್ಲಿ ಬೇಗ ವಿಕೆಟ್ ಒಪ್ಪಿಸಿದ್ರೂ ಕೂಡ ತದನಂತರ ಬಂದಿರುವಂಥ ಋತುರಾಜ್ ಗಾಯಕ್ವಾಡ್ 3ನೇ ಕ್ರಮಾಂಕದಲ್ಲಿ ಚೆನ್ನಾಗಿ ಬ್ಯಾಟ್ ಬೀಸಿದ್ರು. ಅಭಿಷೇಕ್ ಶರ್ಮಾ ಯಾವಾಗಲೂ ಕೂಡ ಅಂದರೆ ಐ ಪಿ ಎಲಲ್ಲಿ ಯಾವ ರೀತಿಯಾಗಿ ಆಡ್ತಿದ್ರಲ್ಲ ಅದೇ ರೀತಿಯಾಗಿ ಅದೇ ಆಟದ ಪ್ರದರ್ಶನವನ್ನು ಮುಂದುವರೆಸಿದ್ರು. ಸೊ ಹಾಗಾಗಿ ಎರಡನೇ ಪಂದ್ಯದಲ್ಲಿ, ಯಾಕಂದರೆ ನಿನ್ನೆ ಮೊದಲ ಪಂದ್ಯದಲ್ಲಿ ಸೋತಿರುವಂಥ ಹಿನ್ನೆಲೆಯಲ್ಲಿ ಆ ಕೊರಗು ನೋವು ಸಹಜವಾಗಿ ಇತ್ತು, ಯಾಕಂದರೆ ಹೀನಾಯ ಸೋಲು ಆಗಿತ್ತು. ಮೊದಲ ಟಿ ಟ್ವೆಂಟಿಯಲ್ಲಿ ಭಾರತಕ್ಕೆ ಹೀನಾಯ ಸೋಲಾಗಿತ್ತು, ಇದರಿಂದ ಹೇಗೆ ಪುಟಿದೇಳುತ್ತೆ ಅನ್ನುವಂಥ ಪ್ರಶ್ನೆ ಇತ್ತು. ಆ ಪ್ರಶ್ನೆಗಳಿಗೆ ಜನ ಮಾತನಾಡ್ಕೊಳ್ತಾ ಇದ್ರು, ಇದೇನಾ ಚಾಂಪಿಯನ್ ಟೀಮ್ ಅಂತ. ಯಾಕಂದರೆ ಟಿ ಟ್ವೆಂಟಿ ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಂಡಿರುವಂಥ ಟೀಮ್ ಇಂಡಿಯಾ ಸಡನ್ಲಿ ಆಗಿ ಈ ರೀತಿಯಾಗಿ ಮುಗ್ಗರಿಸುತ್ತೆ ಅಥವಾ ಹೀನಾಯ ಪ್ರದರ್ಶನ ಕೊಡುತ್ತೆ ಅಂತ ಹೇಳಿದಾಗ ಏನು ಹೇಳಬೇಕು ಅಂತೇಳಿ ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತು. ಬಟ್ ಎರಡನೇ ಪಂದ್ಯದಲ್ಲಿ ಏನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292
ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.